कोरोना संकटाकडे निपाणीकरांनी गांभीर्याने पाहण्याची गरज. सीपीआय संतोष सत्यनाईक. कोरोनाने संपूर्ण जगभरामध्ये थैमान घातले आहे. चीन पासून निपाणी शहराचा ग्रामीण भाग हा पल्ला कोरोनाने अवघ्या 4 महिन्यात गाठला आहे. कोरोनाचा वाढता प्रसार ही अतिशय चिंताजनक बाब आहे. आज निपाणीत पोलीस प्रशासकाकडून जवळपास 150 नागरिकांना मास्क वाटप करण्यात आले. निपाणी शहराचे सीपीआय संतोष सत्यनाईक यांच्या नेतृत्वाखाली मास्क वितरणाचा कार्यक्रम पार पडला. यावेळी माध्यमांशी बोलताना सीपीआय सत्यनाईक म्हणाले, निपाणीतील नागरिक कोरोना या विषयाला अगदी सहजपणे घेत आहेत, मात्र याचे गांभीर्य एखाद्या कोरोनाग्रस्ताला व त्याच्या कुटुंबाला काय हाल भोगावे लागतात यावरून लक्षात घेतले पाहिजे. इतर वेळी निवांत फिरणाऱ्या नागरिक पोलिसांची गाडी येताच मास्क लावून डिस्टन्स ठेवून फिरत असतात. प्रशासन आपले काम करत आहे. आपणही आपल्या जीवाची काळजी घेणे सद्यस्थितीत तितकेच आवश्यक बनले आहे. निपाणी तालुक्यातील ग्रामीण भागात कोरोनाचा प्रसार वाढत आहे. निपाणीची परिस्थिती मुंबई सारखी होणार नाही याची काळजी घेणे प्रत्येक नागरिकांचे कर्तव्य आहे. त्यामुळे कोरोनापासून सुरक्षित राहायचे असेल तर सर्व नियमांचे काटेकोरपणे पालन करणे महत्वाचे आहे. यावेळी PSI अनिल कुंभार, कर्मचारी KB दड्डी यांच्यासह पोलीस कर्मचारी उपस्थितीत होते. संख्या 80-85,000 जन इथे बहळ जनसांद्रते ಇದ್ದಂತ ಪಟ್ಟಣ ನಿಪಾಣಿ ಶಹರ. ಸೋ ಜನರಿಗೆ ಇದರ ಬಗ್ಗೆ ಈ ಗಂಭೀರತೆಯನ್ನು ಅರ್ಥ ಮಾಡ್ಕೋಬೇಕು. ಒಂದ್ ವೇಳೆ ಹಂಗೆ ಯಾರಾದ್ರೂ ಒಂದು 4-5 ಜನರಿಗೆ ಏನಾದ್ರೂ ಬಂತು ಅಂತ ಇಟ್ಕೊಳ್ಳಿ, ಒಬ್ಬ ಮನುಷ್ಯ ಮಿನಿಮಮ್ ಒಂದು 250-300 ಜನರಿಗೆ ಅವನ್ ಕ್ಯಾರಿಯರ್ ಇರ್ತಾನಂತ. ಅದೇ ನಾನು ಹೇಳಿದ್ದಲ್ಲ, ಅದು 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 ವೈದ್ಯಾಧಿಕಾರಿಗಳು ಹೇಳುವಂಥದ್ದು. ಒಬ್ಬ ಮನುಷ್ಯನ ಪಾಸಿಟಿವ್ ಆದರೆ ಅವ್ನು ಮಿನಿಮಮ್ ಒಂದು 100-120 ಜನರಿಗೆ ಅಂತೂ ತಾಗೆ ತಾಗಿಸ್ತಾನೆ. ಸೊ ಹಂಗಾಯ್ತು ಅಂತ ಇಟ್ಕೊಳ್ಳಿ, ಅವಾಗ ಈ ಶಹರದ ಪರಿಸ್ಥಿತಿ ಎಷ್ಟೊಂದು ಭೀಕರತೆ ಇರ್ತದೆ ಅಂತ ಈ ಇದರ ಗಂಭೀರತೆಯನ್ನು ಜನರು ತಿಳ್ಕೊಳ್ಳುವಂಥ ಅವಶ್ಯಕತೆ ಬಹಳ ಇದೆ. ಅದಕ್ಕಾಗಿ ನಾನು ನಿಪ್ಪಾಣಿ ಶಹರದ ಜನರಿಗೆ ವಿನಂತಿ ಮಾಡ್ತೇನೆ, ಅವ್ರು ಹೇಳಕ್ಕೆ ಇಷ್ಟಪಡ್ತೇನೆ, ಮನೆಯಿಂದ ಯಾರೂ ದಯವಿಟ್ಟು ಹೊರಗೆ ಬರಬೇಡಿ, ಬಂದರೂ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಮಾಸ್ಕನ್ನ ಕಂಪಲ್ಸರಿ ಹಾಕೊಂಡು ಬನ್ನಿ. ಅದರ್ವೈಸ್ ನಾಳೆಯಿಂದ ಅಂತ ಜನಗಳ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತದೆ. ಮುಂದೆ ಏನಾಗ್ತದೆ ಗೊತ್ತಿಲ್ಲ, ಅದಕ್ಕೆ ಒಂದು ಹತೋಟಿಗೆ ಬಂತು ಅಂತಂದ್ರೆ ಹಂಗೆ ಬರಲಿಲ್ಲ ಅಂದ್ರೆ ನೋಡ್ಬೇಕು. ನಿಪ್ಪಾಣಿ ಶಹರ ಮತ್ತೆ ನಿಪ್ಪಾಣಿ ಗ್ರಾಮೀಣ ಎರಡೂ ಇದೆ. ಬಟ್ ನಿಪ್ಪಾಣಿ ಗ್ರಾಮೀಣ ಭಾಗನ ಬಂದ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ಈಗ ನಿರ್ಣಯ ಬಂದಿದೆ ಅಷ್ಟೇ. ಸೊ ಅದಕ್ಕಾಗಿ ನಾಳೆ ಇವತ್ತು ರಾತ್ರಿಯಿಂದ ನಾಳೆ ಬೆಳಿಗ್ಗೆಯಿಂದ 100% ನಿಪ್ಪಾಣಿ ಟೌನ್ ಆಗ್ತದೆ, ಮತ್ತೆ ಗ್ರಾಮೀಣ ಭಾಗನು ಲಾಕ್ಡೌನ್ ಮಾಡ್ತದೆ. ಗಡಿ ಭಾಗನು ಬಂದ ಅಂದ್ರೆ ಕೊಲ್ಹಾಪುರದಿಂದ ಈ ಕಡೆ ಬರೋರ್ಗೂ ಅಲ್ಲೇ ನಿಲ್ಸಲಾಗುತ್ತಾ ಅಥವಾ ಅವ್ರಿಗೆ ಅಲೋ ಮಾಡುತ್ತಾ ಸರ್? ಇಲ್ಲ, ಅವ್ರಿಗೆ ಸೇವಾ ಸಿಂಧು ಆ್ಯಪ್ ಅಲ್ಲಿ ಅವರು ಸೇವಾ ಸಿಂಧು ಪಾಸ್ ತಗೊಂಡು ಒಂದ್ ವೇಳೆ ಬರ್ತಾ ಇದ್ರು ಅಂತಂದ್ರೆ ಅವ್ರಿಗೆ ಅಲೋ ಮಾಡಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಕರ್ನಾಟಕ ಜನ ಸರ್ಕಾರದ ಆದೇಶ ಇದೆ, ಅದನ್ನು ಮಾಡಿಸ್ಬೇಕಾಗ್ತದೆ. ಮಹಾರಾಷ್ಟ್ರದಿಂದ ಬರ್ತಾ ಇದ್ದಾರೆ, ನಾವು ನಿಲ್ಸಕ್ಕಾಗೋದಿಲ್ಲ. ಅವ್ರ ಹತ್ರ ಪಾಸ್ ಇದ್ರೆ ಅವ್ರು ಅಲೋ ಮಾಡ್ತೀವಿ, ಅವ್ರ ಹತ್ರ ಪಾಸ್ ಇಲ್ಲ ಅಂದ್ರೆ ವಾಪಸ್ ಮಹಾರಾಷ್ಟ್ರಕ್ಕೆ ಹೊರಟು ಹೋಗ್ತಾರೆ.